ದಿವ್ಯಾನಿ, ಇನ್ನೊಂದ್ಸರಿ ಟ್ರೈ ಮಾಡುವ. ಅಪ್ಪ ಹೇಳ್ತಾ ಇದ್ದಾರ್ತಾನೆ, ದೀಪ ಹಚ್ಚು ದಿವ್ಯಾನಿ. ಇರೋದು ಇದೊಂದೇ ಕಡ್ಡಿ, ಇದು ಕೊನೆ ಪ್ರಯತ್ನ. ಇದು ಮುಗಿದ್ರೆ ಮತ್ತೆ ನಾನು ಹಚ್ಚಲ್ಲ. ನೀವೇ ಏನಾದ್ರೂ ಮಾಡ್ಕೊಳ್ಳಿ. ಅಲ್ಲೋಡು, ದೀಪ ಹತ್ಕೊಂಡು ಕುರಿತಾಯ್ತೆ. ಇನ್ ಇನ್ ಟೆನ್ಷನ್ ಮಾಡ್ಕೋಬೇಡ, ಟೆನ್ಷನ್ ಮಾಡ್ಕೋಬೇಡ. ದೀಪ ಉರಿತಾ ಇರೋದು ನೋಡಿ ಸಂತೋಷ ಪಡ್ಬೋದು, ಆದ್ರೆ ಇಷ್ಟೊತ್ತರೆಗೂ ಯಾಕೆ ಉರಿಲಿಲ್ಲ? ಒಂದ್ ಮ್ಯಾಚ್ ಬಾಕ್ಸ್ ಖಾಲಿ ಆದ್ರು ಅವಳು ಅಷ್ಟೆಲ್ಲ ಪ್ರಯತ್ನ ಪಟ್ರು, ದೀಪ ಯಾಕ್ರಿ ಹತ್ಕೊಳ್ಳಿಲ್ಲ? ಏನ್ರಿ ಇದ್ರ ಅರ್ಥ? ನನ್ನ ಪ್ರಶ್ನೆಗೆ ಉತ್ತರ ಕೊಡ್ರಿ, ಇದು ಯಾವ್ದ್ರ ಸೂಚನೆ ಅನ್ಕೋಬೇಕು? ಆಗ್ಲಿ ದೀಪ ಹತ್ಕೊಳ್ದೆ ಇದ್ದಿದ್ದಕ್ಕೆ ಟೆನ್ಷನ್ ಮಾಡ್ಕೋಬೇಕಾ, ಅಥವಾ ಈಗ ದೀಪ ಹತ್ಕೊಂಡಿದ್ದಕ್ಕೆ ಸಂತೋಷ ಪಡ್ಬೇಕಾ? ನನ್ಗೆ ತುಂಬಾ ಗೊಂದಲ ಆಗ್ತಿದೆ ರೀ, ಇದ್ರ ಅರ್ಥ ಏನು ಅಂತ ಹೇಳಿ.